ಕುಮಾರ್ ಸ್ವಾಮಿ ಮೇಲೆ ಮೂರ್ ಬಾರಿ ಸೋತವನೆ, ಮಗನ್ ಮೇಲೆ ಠೇವಣಿ ಕಳ್ಕೊತಾನೆ. ಹಾಗಿದ್ರೆ ಈ ಬಾರಿ ಹ್ಯಾಟ್ರಿಕ್ ಸೋಲ್ ಯಾರ್ದು? ನಿಖಿಲ್ ಅವ್ರದ ಸಿಪಿ ಯೋಗೇಶ್ ಅವ್ರ? ನಿಖಿಲ್ ನಿಖಿಲ್ ಅವರು 100% ಗೆಲ್ಸೇ ಗೆಲ್ಸ್ತೇವೆ. ಮಂಡ್ಯದಲ್ಲಿ ಮೋಸ ಮಾಡಿದ್ದಾರೆ, ರಾಮನಗರದಲ್ಲಿ ಮೋಸ ಮಾಡಿದ್ದಾರೆ, ಚಲ್ಪಾಣ ಜನ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ನಿಖಿಲ್ ಕಳ್ಳ, ಯೋಗೇಶ್ವರು ಕಳ್ಳ, ಇಬ್ಬರು ಸೇರ್ಕೊಂಡು ಕಳ್ಳರಿಗೆ ಯಾರು ಓಟ್ ಹಾಕರು? ಕಳ್ಳರಿಗೆ ಓಟ್ ಹಾಕಲ್ಲ, ಕಳ್ಳರಿಗೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಹಾಕಲ್ಲ ಓಟ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ ಅವರಿಗೆ ಜನ ಕೈ ಹಿಡಿಯಲ್ಲ. ಯಾಕೆ ಹಿಡಿದ ಕೈ ಬಿಟ್ರು? ನಮ್ಮ ತೈ ತೆಗೆ ಹಿಡಿದ್ರು, ಅತ್ತಾಗೋದಿಲ್ಲ ಬಿಟ್ರು ಕೈಯ. ನಿಖಿಲ್ ಕುಮಾರಸ್ವಾಮಿ ಅವರ ಇವತ್ತು ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ, ಈ ಜನ ಬೆಂಬಲ ನೋಡಿದ್ರೆ ಏನನ್ಸುತ್ತೆ ಸರ್? ನಿಮ್ಗೆ ಗೊತ್ತಾಯ್ತಾ ಇರ್ಬೇಕು, ಜನಸಾಗರ ನೋಡಿದ್ರೆ ಇವತ್ತು ಬೆಳಗ್ಗೆಯಿಂದ ಜನ ಒಂದೇ ಸಮ ಬರ್ತಾ ಇದ್ದಾರೆ, ಇನ್ನೂ ಬರ್ತಾ ಇರ್ತಾರೆ. ಇವತ್ತು ಸುಮಾರು ಒಂದು 45,000 ಜನ ಸೇರುವಂತ ಅವಕಾಶ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಸರ್, ಖಂಡಿತ. ಚಾಲಿ ಚಾಲಿ ಯೋಗೇಶ್ ಖಾಲಿ.